हाय फ्रेंड्स, नमस्कार। ಹೊಯ್ಸಳ ಜಾಬ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ। ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಈ ಒಂದು ಇಲಾಖೆಯಿಂದ ಕೆಲವೊಂದಿಷ್ಟು ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ। ಈ ಹುದ್ದೆಗಳ ಸಂಕ್ಷಿಪ್ತ ಮಾಹಿತಿ ವಿವರಗ ಮತ್ತು ನೋಟಿಫಿಕೇಶನ್ಗಳನ್ನು ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ। ಅದೇ ರೀತಿ ಸ್ಯಾಲರಿ ಡೀಟೇಲ್ಸ್ ಮತ್ತು ಎಜುಕೇಷನ್ ಕ್ವಾಲಿಫಿಕೇಶನ್ ಬಗ್ಗೆಯೂ ಸಹ ಸಂಪೂರ್ಣ ಮಾಹಿತಿಯನ್ನು ನಾವು ಈ ಒಂದು PDFನಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ। ತಿಳಿದುಕೊಳ್ಳೋದಕ್ಕಿಂತ ಮುಂಚೆ ಇನ್ನೂ ಯಾರಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ। ಅದೇ ರೀತಿ ಪಕ್ಕದ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ, ಯಾಕೆಂದರೆ ನಾನು ಬಿಡುವಂಥ ಎಲ್ಲ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಗಳು ನಿಮ್ಮಲ್ಲೇ ಮೊದಲಿಗೆ ಬರುತ್ತೆ ಮತ್ತು ಜೆನ್ಯೂನ್ ಆಗಿರುತ್ತೆ ಸ್ನೇಹಿತರೆ। ಫ್ರೆಂಡ್ಸ್, ನಾವು ಒಂದು ಜಾಬ್ನ ಒಂದು ನೋಟಿಫಿಕೇಶನನ್ನು ತಿಳಿದುಕೊಳ್ಳೋಣ ಸ್ನೇಹಿತರೆ। ಮೊದಲಿಗೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ ಇಲಾಖೆಯ ಜಲಜೀವನ ಮಿಷನ್ ಹಾಗೂ ಸ್ವಚ್ಛ ಭಾರತ ಮಿಷನ್ ಗ್ರಾಮೀಣ ಯೋಜನೆಯಡಿ ಜಿಲ್ಲಾ ಪಂಚಾಯತಿಗಳಲ್ಲಿ ಖಾಲಿ ಇರುವ ತಾತ್ಕಾಲಿಕ ಹುದ್ದೆಗಳಿಗೆ ಗುತ್ತಿಗೆ ಹೊರಗುತ್ತಿಗೆ ಆಧಾರದ ಮೇಲೆ ಸಮಾಲೋಚನೆಗಳನ್ನು ನೇಮಿಸಿಕೊಳ್ಳಲು ಅರ್ಜಿಯನ್ನು ಕರೆಯಲಾಗಿದೆ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ। ಅಂದರೆ ಈ ಒಂದು ತಾತ್ಕಾಲಿಕ ಹುದ್ದೆಗಳಾಗಿವೆ ಸ್ನೇಹಿತರೆ, ಒಂದು ನೈರ್ಮಲ್ಯ ಇಲಾಖೆ ನೀರು ಮತ್ತು ನೈರ್ಮಲ್ಯ ಇಲಾಖೆಯಿಂದ ಪಂಚಾಯತಿಗಳಲ್ಲಿ ಖಾಲಿ ಇರುವ ಒಂದು ತಾತ್ಕಾಲಿಕ ಹುದ್ದೆಗಳನ್ನು ಬಿಟ್ಟಿದ್ದಾರೆ ಸ್ನೇಹಿತರೆ। ಆ ಒಂದು ನೇಮಕ ಮಾಡಿಕೊಳ್ಳಲು ಅವರು ಒಂದು ಅರ್ಜಿಯನ್ನು ಬಿಟ್ಟಿದ್ದಾರೆ। ಅರ್ಜಿಯನ್ನು ಫಿಲಪ್ ಮಾಡಬೇಕಾಗಿ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ। ಇದರೊಂದು ವಿದ್ಯಾರ್ಹತೆ ಹುದ್ದೆಗಳ ಸಂಖ್ಯೆಯನ್ನು ನೋಡೋಣ ಸ್ನೇಹಿತರೆ। ಹುದ್ದೆ ಒಂದು ವಿವರ ನೋಡಬೇಕಾದ್ರೆ ಜಿಲ್ಲಾ MIS ಸಮಾಲೋಚಕರಿಗೆ ಹುದ್ದೆಗಳ ಸಂಖ್ಯೆ 5, ಇದರೊಂದು ವಿದ್ಯಾರ್ಹತೆ ಮತ್ತು ಅನುಭವ ನೋಡಬೇಕಾದರೆ MCM MCA ಸ್ಟ್ಯಾಟಿಸ್ಟಿಕ್ MSC ಕಂಪ್ಯೂಟರ್ ಸೈನ್ಸ್ ಮತ್ತು BE ಕಂಪ್ಯೂಟರ್ ಸೈನ್ಸ್ ಫ್ರಮ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಅಲ್ಲಿ ಅಂತೇಳಿ ಕೊಟ್ಟಿದ್ದಾರೆ। BEಯಲ್ಲಿ BE ಕಂಪ್ಯೂಟರ್ ಸೈನ್ಸ್ ಅನ್ನು ಪಡೆದಿರಬೇಕು, MSC ಕಂಪ್ಯೂಟರ್ ಸೈನ್ಸ್ ಮತ್ತು MCA ಸ್ಟ್ಯಾಟಿಸ್ಟಿಕ್ಸ್ ಅನ್ನು ವಿದ್ಯಾರ್ಥಿಯನ್ನು ಹೊಂದಿರಬೇಕಂತೇಳಿ ತಿಳಿಸಿಕೊಟ್ಟಿದ್ದಾರೆ। ಇದರ ಒಂದು ಸ್ಯಾಲರಿ ನೋಡಬೇಕಾದರೆ 22,000 ರಿಂದ 25,000 ಕೊಟ್ಟಿದ್ದಾರೆ ಸ್ನೇಹಿತರೆ। ಮತ್ತು ಎರಡನೇ ಪೋಸ್ಟ್ ನೋಡಬೇಕಾದರೆ ಮಾಹಿತಿ ಶಿಕ್ಷಣ ಹಾಗೂ ಸಂವಹನ ಸಮಾಲೋಚಕರು IES ಕನ್ಸಲ್ಟೆಂಟ್ಗೆ ಒಟ್ಟು 1 ಹುದ್ದೆಗಳು. ವಿದ್ಯಾರ್ಥಿ ನೋಡಬೇಕಾದರೆ ಪೋಸ್ಟ್ ಗ್ರಾಜ್ಯುಯೇಟ್ಸ್ ಇನ್ ಮಾಸ್ ಕಮ್ಯುನಿಕೇಷನ್ ಜರ್ನಲಿಸಮ್ ಫ್ರಮ್ ಎ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಓನ್ಲಿ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ। ಮಿನಿಮಮ್ 3 ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ। ಇದೊಂದು ಸ್ಯಾಲರಿ ನೋಡಬೇಕಾದ್ರೆ 22,000 ರಿಂದ 25,000 ಅಂತೇಳಿ ಕೊಟ್ಟಿದ್ದಾರೆ. ಒಂದು ಎರಡನೇ ಪೋಸ್ಟ್ ನೋಡಬೇಕಾದ್ರೆ ನೈರ್ಮಲ್ಯ ಹಾಗೂ ಶುಚಿತ್ವ ಸಮಾಲೋಚಕರು SH, ಇದಕ್ಕೆ 1 ಉದ್ಯೋಗವನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ವಿದ್ಯಾರ್ಥಿ ನೋಡಬೇಕಾದ್ರೆ ಗ್ರ್ಯಾಜುಯೇಟ್ ಡಿಗ್ರಿ ಇನ್ ಇಂಜಿನಿಯರಿಂಗ್, ಸೋಷಿಯಲ್ ಸೈನ್ಸ್, ಪಬ್ಲಿಕ್ ಹೆಲ್ತ್, ರೂರಲ್ ಮ್ಯಾನೇಜ್ಮೆಂಟ್ ಆರ್ ಅದರ್ ರಿಲೆವೆಂಟ್ ಫೀಲ್ಡ್ ಫ್ರಾಮ್ ರಿಕಾಗ್ನೈಸ್ಡ್ ಯೂನಿವರ್ಸಿಟಿ ಒಂದೇ ಅಂತೇಳಿ ನೀಡಿದ. ಇದು ಈ ಒಂದು ಹುದ್ದೆಗೆ ಯಾವುದೇ ಥರ ಯಾವುದೇ ಒಂದು ಗ್ರ್ಯಾಜುಯೇಟ್ಸ್ ಅನ್ನು ಹೊಂದಿರಬೇಕು, ಯಾವುದೇ ಒಂದು ಪದವಿಯನ್ನು ಹೊಂದಿರಬೇಕು ಸ್ನೇಹಿತರೆ. ಇದಕ್ಕೆ ಇದು ಇಂತಿಷ್ಟು ಅಂತೇಳಿ ಯಾವುದೇ ಒಂದು ಹುದ್ದೆಗೆ ಪರ್ಟಿಕ್ಯುಲರ್ ಅಂತೇಳಿ ಯಾವುದೇ ಒಂದು ಗ್ರ್ಯಾಜುಯೇಟ್ ಮಾಡಿದರೆ ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು. ಇದೊಂದು ಸ್ಯಾಲರಿ ನೋಡಬೇಕಾದ್ರೆ 22,000 ರಿಂದ 25,000 ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಇದರೊಂದು ವಯೋಮಾನ ನೋಡಬೇಕು, ಪ್ರಕಟಣೆ ಹೊರಡಿಸುವ ದಿನಾಂಕಕ್ಕೆ 45 ವರ್ಷಗಳು ಮೀರಿರಬಾರದು. 45 ವರ್ಷಕ್ಕೆ ಒಳಪಟ್ಟಂತಹ ಒಂದು ಅಭ್ಯರ್ಥಿಗಳು ಮಾತ್ರ ಒಂದು ಅರ್ಜಿ ಸಲ್ಲಿಸಬಹುದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ. ನಿಗದಿತ ಅರ್ಜಿ ನಮೂನೆಯಲ್ಲಿ ಮಾಹಿತಿಯನ್ನು ತುಂಬಿ ಅರ್ಜಿ ಜೊತೆಗೆ ವಯಸ್ಸಿನ ದೃಢೀಕರಣ, ವಿದ್ಯಾರ್ಥಿ ಅನುಭವ, ಪ್ರಮುಖ ಸಾಮರ್ಥ್ಯಗಳು ಹಾಗೂ ರೆಸ್ಯೂಮ್ ಅನ್ನು ಆಯುಕ್ತರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ ಇಲಾಖೆ 2ನೇ ಮಹಡಿ KHB ಕಟ್ಟಡ, ಕಾವೇರಿ ಭವನ, KG ರಸ್ತೆ, ಬೆಂಗಳೂರು. ಒಂದು ಅರ್ಜಿಯ ಹಾರ್ಡ್ ಪ್ರತಿಯನ್ನು ದಿನಾಂಕ 5/7/2021 ಸಂಜೆ 5:30 ರವರೆಗೆ ಸಲ್ಲಿಸಬೇಕಂತೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವುದೇ ಥರದಂಥ ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕುವುದು ಅಂತ ಇಲ್ಲ ಸ್ನೇಹಿತರೆ. ಈ ಒಂದು ಆಫ್ಲೈನ್ ಮೂಲಕ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬಹುದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಜಾಬ್ಗೆ ನೀವು ಹೇಗೆ ಅಪ್ಲೈ ಮಾಡಬೇಕಾದರೆ ಆ ಒಂದು ಕೊಟ್ಟಿರ್ತಕ್ಕಂತಹ ಒಂದು ಅಡ್ರೆಸ್ಗೆ ನೀವು ನಿಮ್ಮ ದೃಢೀಕರಣ, ವಿದ್ಯಾರ್ಥಿ ಅನುಭವ, ಪ್ರಮುಖ ಸಾಮರ್ಥ್ಯ ಮತ್ತು ರೆಸ್ಯೂಮ್ ಅನ್ನು ಅವರು ಕೊಟ್ಟಿರ್ತಕ್ಕಂತಹ ಒಂದು ಅಡ್ರೆಸ್ಗೆ ಸಲ್ಲಿಸಬೇಕು ಸ್ನೇಹಿತರೆ. ಅಂಚೆ ಮೂಲಕ ಅಥವಾ ಕೊರಿಯರ್ ಮೂಲಕ ಈ ಒಂದು ಅಡ್ರೆಸ್ಗೆ ನೀವು ಸೆಂಡ್ ಮಾಡಬೇಕು ಸ್ನೇಹಿತರೆ. ಅದಾದ ಬಳಿಕ ನೀವು ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಿದಂತಾಗುತ್ತೆ ಸ್ನೇಹಿತರೆ. ನಂತರ ಬರದಂತಹ ಯಾವುದೇ ಅರ್ಜಿಗಳನ್ನು ಸ್ವೀಕರಿಸಲಿಲ್ಲ. ಅವರು ಕೊಟ್ಟಿರ್ತಕ್ಕಂತಹ ಒಂದು ಕೊನೆಯ ಡೇಟ್ ನೋಡಬೇಕು, 5/7/2021 ಸಂಜೆ 5:30 ರವರೆಗೆ ನೀವು ಆಫ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು ಸ್ನೇಹಿತರೆ. ನಂತರ ಬಂದಂಥ ಯಾವುದೇ ಅರ್ಜಿಗಳನ್ನು ಸ್ವೀಕರಿಸಿದ್ರು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಸಹ ಇದೆ ಸ್ನೇಹಿತರೆ, ಮತ್ತು ಒಂದು ಲಿಂಕನ್ನು ಸಹ ಕೊಟ್ಟಿದ್ದಾರೆ. ನಿಮಗೆ ಹೆಚ್ಚು ಮಾಹಿತಿ ಬೇಕಾದರೆ ಆ ಒಂದು ಲಿಂಕ್ನ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಿಟ್ಟಿರ್ತೀನಿ. ಆ ಲಿಂಕ್ ಮೂಲಕ ಈ ಒಂದು ಜಾಬ್ನ ಒಂದು ನಾವು ನೋಟಿಫಿಕೇಶನ್ ಅಪ್ಡೇಟ್ಸನ್ನು ತಿಳಿದುಕೊಂಡು ಸಂಪೂರ್ಣ ಮಾಹಿತಿಯನ್ನು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಇದನ್ನು ವಿದ್ಯಾರ್ಥಿ ಕಾರ್ಯಾನುಭವ ಹಾಗೂ ಅರ್ಜಿದಾರರ ಷರತ್ತು ಮತ್ತು ನಿರ್ಬಂಧಗಳನ್ನು ಮೇಲ್ಕಂಡ ವೆಬ್ಸೈಟ್ನಲ್ಲಿ ವಿವರಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಮೊದಲು ವಿವರವಾಗಿ ಓದಿಕೊಂಡು ಅರ್ಜಿ ಸಲ್ಲಿಸುವುದು ಅಂತೇಳಿ ತಿಳಿಸಿಕೊಟ್ಟಿದ್ದಾರೆ ಸ್ನೇಹಿತರೆ. ಅದೇ ಸ್ನೇಹಿತರೆ, ನಾನು ಹೇಳಿದ್ದೀನಲ್ಲ ಅವರು ಕೊಟ್ಟಿರ್ತಕ್ಕಂಥ ಒಂದು ವೆಬ್ಸೈಟ್ ಇದೆ, ಆ ವೆಬ್ಸೈಟ್ನಲ್ಲಿ ನೀವೊಂದು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಈ ಒಂದು ಜಾಬ್ಗೆ ನೀವು ಅಪ್ಲೈ ಮಾಡಬಹುದು ಸ್ನೇಹಿತರೆ. ನೀವು ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ, ಅವರು ಈ ಒಂದು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳನ್ನು ತಿಳಿದುಕೊಂಡು ಒಂದು ಜಾಬ್ಗೆ ಅಪ್ಲೈ ಮಾಡುತ್ತಾರೆ ಸ್ನೇಹಿತರೆ. ಅದೇ ರೀತಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ ಲಿಂಕನ್ನು ಸಹ ಬಿಟ್ಟಿರ್ತೇನೆ, ಅಲ್ಲಿಯೂ ಜಾಯ್ನ್ ಆಗಿ ಹೆಚ್ಚು ಜಾಬ್ ನೋಟಿಫಿಕೇಶನ್ಗಳನ್ನು ಬಿಡ್ತಾ ಇರ್ತೀನಿ ಸ್ನೇಹಿತರೆ. ಓಕೆ ಫ್ರೆಂಡ್ಸ್, ನಾನು ಮತ್ತೊಂದು ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿಯವರೆಗೂ ಜೈ ಹಿಂದ್, ಜೈ
ಕರ್ನಾಟಕ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ. ಅದೇ ರೀತಿ ಪಕ್ಕದ ಬೆಲ್ ಐಕಾನ್ ಸಹ ಕ್ಲಿಕ್ ಮಾಡಿ ನಾನು ಮತ್ತೊಂದು ವೀಡಿಯೋ ನನಗೆ ಜಾಬ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಮತ್ತೆ ಬರ್ತೇನೆ. ಜೈ ಹಿಂದ್ ಜೈ ಕರ್ನಾಟಕ.